ಅಯ್ಯೋ ಅಂತದೇನ್ ಹಾಕಿದಾರ್ರಿ? ಹೆಂಗ ಹೇಳಪ್ಪ ನಾನು ನನ್ಗೆ? ನೀವು ಹುಡುಗ್ರ ಹುಡುಗ್ರ ಹಾಕಿದಾರ ಹಂಗೆ? ಯಾರು ಹಾಕವ್ರೆ? ಅಂದ್ರೆ ಅವ್ರ ಕೈ ಕಾಣಿಸ್ತದ, ಅವ್ರ ಮುಖ ಗೊತ್ತಾಯ್ತದ. ಅಲ್ಲಿ ಬಂದೈತೆ, ನನ್ ನೋಡ್ಬಿಟ್ಟು ಅಳ್ತಾ ಕೂತವಳು ನನ್ನ ಹೆಂಡತಿ ಬೇರೆ. ಆರ್ಜೆ ಸುನಿಲ್ ಹಾರಿಸೋ ಕಾಯಗಳನ್ನ ನೀವು ಫಸ್ಟ್ ಕೇಳ್ಬೇಕಾ? ಹಾಗಿದ್ರೆ ಈ ರೆಡ್ ಬಟನ್ ಒತ್ತಿ, ಫ್ರೀ ಸಬ್ಸ್ಕ್ರೈಬ್ ಆಗಿ, ಆಮೇಲೆ ಬೆಲ್ ಒಡಿ ಮಾತ್ರ ಬಿಡಿ. ರುದ್ರೇಶ್ ಅನ್ನೋರು, ಅವ್ರ ವೈಫ್ ಸಾವಿತ್ರ ಮಾತೆ, ಅವ್ರಿಗೆ ಸಖತ್ತಾಗಿ ಟ್ರ್ಯಾಪ್ ಮಾಡಿ ಅಂತ ಮೆಸೇಜ್ ಕಳಿಸ್ಯಾರೆ. ಬನ್ನಿ ಕಾಲ್ ಮಾಡುವ ಇದೀಗ. ಸಾವಿತ್ರ ಮಾತೆ ಇವ್ರಿಗೆ, ಹಾಗೆಯೇ ಆರ್ ಜೆ ಸುನಿಲ್ ಮೈಸೂರು ಅಂತ ಎಫ್ ಬಿನಲ್ಲಿ ನನ್ನ ಪೇಜ್ ಇದೆ, ನೀವು ಕೂಡ ಅಲ್ಲಿ ಹೋಗಿ ಲೈಕ್ ಕೊಡಿ. ಹಾಗೆಯೇ ಕೆಲವೊಂದು ಟ್ರ್ಯಾಪ್ಗಳಿರುತ್ತೆ, ಅಲ್ಲೂ ಕೂಡ ನೀವು ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ರೈಟ್ ನಾವು ಇದೀಗ ಬನ್ನಿ ಕಾಲ್ ಮಾಡುವ ಸಾವಿತ್ರಮ್ಮ ಅವ್ರಿಗೆ. ಹಲೋ, ಇದು ಸಾವಿತ್ರಮ್ಮ ಅವರ ಟೀಚರು? ಹೌದು. ಇಲ್ಲಿ ನಾನ್ ಚಂದ್ರು ಅನ್ಬಿಟ್ಟು ಮಾತಾಡ್ತಿರೋದು ಟೀಚರ್. ಚಂದ್ರು ಅಂತನಾ? ಹೌದು. ಯಾರು? ನಾನೇನೆ. ಯಾವ ಚಂದ್ರು, ಯಾವ ಊರು? ಇಲ್ಲಿ ಮಂಜು ಅವರಲ್ಲ, ಅವ್ರ ಫಾದರು. ಇಲ್ಲಿ ಏನಂದ್ರೆ ಟೀಚರ್, ಇಲ್ಲಿ ಸ್ಕೂಲ್ದು ಪೇರೆಂಟ್ಸ್ಗಳದು ಒಂದು ಗ್ರೂಪ್ ಅಂತ ಐತೆ, ವಾಟ್ಸಪ್ಪಲ್ಲಿ ಎಲ್ಲ ಇದು ಮಾಡ್ಕೊಂಡವ್ರೆ. ಏನಂತಂದ್ರೆ ಈಗ ಗ್ರೂಪ್ ಅಂದರೆ ಎಂಥದಕ್ಕೆ ಯೂಸ್ ಮಾಡ್ಕೋಬೇಕು ಅದನ್ನು? ಇಲ್ಲಿ ಮಕ್ಕಳು ನೋಟ್ಸ್ ಕೇಳೋಕ್ಕೋ ಅಥವಾ ಏನಾದರೂ ಏನೇನು ನಡೀತೈತೆ ಸ್ಕೂಲಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಇದು ಮಾಡ್ಕೋಬೇಕು ತಾನೆ? ಹೌದು. ಇಲ್ಲಿ ಹೆಂಗೆಂಗೋ ಏನೇನೋ ಬೇರೆ ಬೇರೆ ವಿಚಾರಕ್ಕೆಲ್ಲ ಇಲ್ಲಿ ಗ್ರೂಪ್ ಮಾಡ್ಕೊಂಡು ಎಲ್ಲರಿಗೂ ಇಲ್ಲಿ ಟೆನ್ಷನ್ ಕೊಟ್ಕೊಂಡು ಎಲ್ಲರಿಗೂ ಇಲ್ಲಿ ಇದು ಮಾಡ್ತಾವ್ರಲ್ಲ. ನಿಜವಾಗ್ಲೂ ನನಗೆ ಇದು ಸರಿ ಅನಿಸ್ತಾ ಇಲ್ಲ. ಇಲ್ಲಾಂತಂದರೆ ಗ್ರೂಪ್ನೇ ತೆಗೆದ್ಬಿಡಿ, ಇಲ್ಲಾಂತಂದರೆ ಹಾಂ ಅಲ್ಲ ಬೆಲ್ಲ ಇಲ್ಲ ಇಲ್ಲ, ನನಗೆ ಬೇಜಾರಾಗತ್ತೆ ನಿಜವಾಗ್ಲೂ. ಯಾಕೆ ಅಂತಂದರೆ ಯಾವುದನ್ನು ಹೆಂಗೆ ಯೂಸ್ ಮಾಡ್ಕೋಬೇಕು ಹಂಗೆ ಯೂಸ್ ಮಾಡ್ಕೋಬೇಕು. ಅವ್ರೇನೋ ಆ ಥರ ಇದಾಯಿದ್ರು ಅಂದ್ಬಿಟ್ಟು ಎಲ್ಲರೂ ಹಿಂಗೆ ಇದು ಮಾಡಿದ್ರೆ ಇಲ್ಲಿ ನನ್ನ ಹೆಂಡತಿ ಇಲ್ಲಿ ಹೇಳ್ತಾ ಕೂತವಳೆ. ಇಲ್ಲಿ ಯಾರಿಗೆ ಹೇಳ್ತಿದ್ರಿ ನೀವು? ಯಾವ ಸಾವಿತ್ರಮ್ಮ ಮಾಡಿದ್ರಿ? ಯಾವ ಸಾವಿತ್ರಮ್ಮ ಅಂದ್ರೆ ಯಾವ ಊರು ಹೇಳ್ರಿ? ನೀವು ಯಾವ ಊರು ನಿಮ್ಗೆ ಗೊತ್ತಿಲ್ವ, ಮರ್ತೋಗೈತಾ? ಅಲ್ಲ ಸರ್, ನೀವು ಯಾವ ಊರು ಹೇಳ್ರಿ? ಅಲ್ಲ, ನಾವೀಗ ಹಬ್ಬಕ್ಕೆ ಊರಿಗೆ ಬಂದಿದ್ದೀವಿ. ಫಸ್ಟು ದಯವಿಟ್ಟು ಅಲ್ಲಿರೋರಿಗೆಲ್ಲರಿಗೂ ನೀವೇ ಹೇಳ್ತೀರಾ ಅಥವಾ ನಾನೇ ಬೈದ್ಬಿಡೋಣ ಅಂತ ನನ್ನ ತುದಿಲಿ ಬಂದಿತ್ತು. ಬಟ್ ಬೇಡ, ಸುಮ್ಮನೆ ಯಾಕೆ ಹಬ್ಬದಲ್ಲಿ ಅಂತ ಅಂದ್ಬಿಟ್ಟು ನಾನು ಸುಮ್ಮನಿದ್ದೀನಿ. ಅಲ್ಲ ಅಲ್ಲ, ನಾವು ಸ್ಕೂಲ್ ಟೀಚರ್, ನೀವು ಯಾರಿಗೆ ಮಾಡಿದ್ರಿ? ನಿಮ್ಗೇನೆ ಮಾಡಿರೋದು ಇಲ್ಲ, ಅಷ್ಟು ಇಷ್ಟೊತ್ತಂಗೆ ಮಾತಾಡ್ಬಿಟ್ಟು ಯಾರಿಗೆ ಮಾಡಿದಿರಿ ಅಂತಂದ್ರೆ ಇಲ್ಲಿ ಏನು ಮಾಡೋರೆ ಗೊತ್ತಾ? ಇಲ್ಲಿ ನಾನು ನೋಡಿಲ್ಲ ಸರ್, ನಾನು ಕಳಿಸಿಲ್ಲ, ಏನು ಮೆಸೇಜೇ ಮಾಡಿಲ್ಲ ನಾನು ಗ್ರೂಪಲ್ಲಿ. ಓಪನ್ ಮಾಡಿಬಿಡಿ, ಓಪನ್ ಮಾಡಿಬಿಡಿ. ಹಂಗಾರೆ ದಯವಿಟ್ಟು ನೀವು ಓಪನ್ ಮಾಡಿಬಿಡಿ, ನಿಮ್ಮ ಕೈ ಮುಗಿತೀನಿ ನಾನು. ಓಪನ್ ಮಾಡಿಬಿಡಿ ನೀವು. ಹೌದಾ? ಹ್ಞೂ, ಓಪನ್ ಮಾಡ್ಕೋಬಿಡಿ. ಯಾರು ಯಾರು ಮಾಡಿದ್ದಾರೆ, ಯಾವ ಹುಡುಗ್ರಂಗ್ ಮಾಡಿದವ ಏನು? ಅಡ್ಮಿನ್ ನಾವು ಇಬ್ರು ಇದೀವಪ್ಪ, ಅದ್ಯಾಕೆ ಏನು ಮಾಡಿದ್ದಾರೆ? ಇವ್ರಿಗೆ ಹೊಟ್ಟೆಗೆ ಏನು ತಿಂತಾರೆ ಅಂತ ನಾನು ಕೇಳೋದು, ಇಲ್ಲಿ ಗೊತ್ತಾಗಲ್ವಾ ಇವ್ರಿಗೆ? ನಿಮ್ ಕೈ ಮುಗಿತೀನಿ, ನೀವು ನೋಡ್ಬೇಡಿ, ಓಪನ್ ಮಾಡ್ಬೇಡಿ ಅಂತ ಹೇಳ್ತಾ ಇದೀನಿ. ಅದ್ರ ಮೇಲೆ ನಿಮ್ ಇಷ್ಟ, ಆಮೇಲೆ ನನ್ಗೇನು ಹೇಳಂಗಿಲ್ಲ, ಈಗ್ಲೇ ಹೇಳಿದೀನಿ. ಅಯ್ಯೋ ಅಂತದೇನ್ ಹಾಕಿದಾರ್ರಿ? ಹೆಂಗ ಹೇಳಪ್ಪ ನಾನು ನನ್ಗೆ? ನೀವು ಹುಡುಗ್ರ ಹುಡುಗ್ರ ಹಾಕಿದಾರ ಹಂಗೆ? ಯಾರು ಹಾಕವ್ರೆ? ಅಂದ್ರೆ ಅವ್ರ ಕೈ ಕಾಣಿಸ್ತದ, ಅವ್ರ ಮುಖ ಗೊತ್ತಾಯ್ತದ. ಅಲ್ಲಿ ಬಂದೈತೆ, ನನ್ ನೋಡ್ಬಿಟ್ಟು ಅಳ್ತಾ ಕೂತವಳು ನನ್ನ ಹೆಂಡತಿ ಬೇರೆ. ಅಲ್ಲ ಸರ್, ತಡೀರಿ, ನೀವು ಯಾರ ಪೇರೆಂಟ್ಸ್ ಅಂತ ಹೇಳ್ರಿ. ಹೋಗಿ, ಯಾರ ಪೇರೆಂಟ್ಸ್ ಅಲ್ಲ, ಆಗ್ಲಿ ತಪ್ಪು ತಪ್ಪೇ ತಾನೆ. ಈಗ ತಪ್ಪು ಸರಿ ಹೇಳಕ್ಕೆ ಇವ್ರ ಪೇರೆಂಟ್ಸ್ ಗಳೇ ಆಗ್ಬೇಕು ಇವ್ರೆ. ಅಲ್ಲ ಅಲ್ಲ, ಹಾ ಅಲ್ಲ ಬೆಲ್ಲ ಅಲ್ಲ, ಬಿಟ್ಬಿಡಿ ಆಯ್ತಾ, ನಾನು ಕೇಳ್ತಾ ಇರೋದು ಅಷ್ಟೇ. ಏನಕ್ಕೆ ಯೂಸ್ ಮಾಡ್ಕೋಬೇಕು ವಾಟ್ಸಪ್ ಗ್ರೂಪ್ನ? ಅದಕ್ಕೆ ಯೂಸ್ ಮಾಡ್ಕೋಬೇಕು ಕರೆಕ್ಟ್ ಆಗಿ, ಅದಕ್ಕೊಂದು ಅರ್ಥ ಇರ್ತದೆ. ಸ್ಕೂಲ್ಗೆ ಲೆಸನ್ಗೆ ನೋಟ್ಸ್ ಅದಕ್ಕೆ ಹಾಕೋದು ಹಾಕೋದಕ್ಕೇನೆ ಮಾಡಿರೋದು ನಾವು. ಹ್ಞೂ, ನನಗೆ ಇದ್ರ ಬಗ್ಗೆ ಕರೆಕ್ಟಾಗಿ ಇದು ಮಾಡಲೇಬೇಕು. ಯಾರು ಹಾಕೋರು ಏನವ್ರು ಅವ್ರು ತಕ್ಕದು ಇದು ಆಗಲೇಬೇಕು. ಇಲ್ಲ ಇಲ್ಲ, ಅದು ನೋಡ್ತೀನಿ ತಡೆ, ನಾನು ಓಪನೇ ಮಾಡಿಲ್ಲ. ನಾನು ನಿಮ್ಮನೆ ಬರಪ್ಪ, ನೀವು ಅನುಭವಿಸಿ ನೀವು ನೋಡಿ. ನಾನು ಹೇಳ್ತಾ ಇದ್ದೀನಿ, ಕೈ ಮುಗಿದು ಹೇಳ್ತಾ ಇದ್ದೀನಿ ನಿಮಗೆ, ಇಲ್ಲಿ ನೋಡಬೇಡಿ ನೋಡಬೇಡಿ, ಓಪನ್ ಮಾಡಬೇಡಿ ಅಂತ. ಹಂಗೂ ನಿಮ್ಮ ಇಷ್ಟ, ನೀವು ನೋಡಲೇಬೇಕು ಅಂತಂದ್ರೆ ಅದೇನೋ ಅದೇನೋ ಬಚ್ಚಿಟ್ಟಷ್ಟು ಬಿಚ್ಚು ನೋಡೋದು ಅದೇನೋ ಇದು ಇರ್ತದಂತಲ್ಲ ನಿಮ್ಗೆ ಅನ್ನಿಸ್ತದೆ? ಹಂಗೇನಿಲ್ಲ, ಅವ್ರು ನೋಡಿದ್ರು ನೋಡ್ದಂಗೆ ತಾನೇ ಆಗೋದು. ನಿಮ್ಗೆ ಅರ್ಥ ಆಯ್ತಲ್ವಲ್ಲ ಏನು ಹೇಳಕ್ಕೆ ಅಲ್ಲಿ ಸ್ವಲ್ಪ ನಿಮ್ಗೆ ಅದೇನು ನಾನು ಅರ್ಥ ಆಯ್ತೈತೋ ಇಲ್ವೋ ನನಗೆ ಗೊತ್ತಿಲ್ಲ ಒಟ್ಟಿನಲ್ಲಿ. ಅಲ್ಲ ಅಲ್ಲ, ನೋಟ್ಸ್ ಎಲ್ಲ ಹಾಕ್ತಿರ್ತಾರೆ ಅವರು, ನಾನು ಎಷ್ಟು ಯೂಸ್ ಮಾಡಲ್ಲ, ಅವ್ರು ಹಾಕ್ತಿರ್ತಾರೆ, ಅವ್ರನ್ನ ಕೇಳ್ತೀನಿ ಏನು ಹಾಕಿದಿರಾ ಹಂಗೆ ಅಂತ. ಯಾರಿಗೂ ಓಪನ್ ಮಾಡಿ ಕೇಳಬೇಡಿ, ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಫೋನ್ ಮಾಡಿ ಫೋನ್ ಮಾಡಿ, ಯಾರು ಓಪನ್ ಮಾಡಿಬಿಡಿ ನೋಡಬೇಡಿ ಅಂತ. ಯಾಕಂದರೆ ನಾವು ನೋಡಿ ಅದೇನಾಯ್ತದೋ ಗೊತ್ತಿಲ್ಲ, ಮುಂದಕ್ಕೆ ಭಗವಂತನೇ ಕಾಪಾಡಬೇಕು. ಒಟ್ಟಿನಲ್ಲಿ ಈ ತರ ಮಾಡಿರೋ ತಪ್ಪು ಇದು ನಾನು ಖಂಡಿಸ್ತೀನಿ ಖಂಡಿಸ್ತೀನಿ ಖಂಡಿಸ್ತೀನಿ. ಅಯ್ಯೋ ಶಿವನೆ, ಅದೇನೋ ಆಯ್ತು ಅನ್ಬಿಟ್ಟು ಬೆಳ್ಳಿ ಏಟಾಯ್ತು ಅಂತ ಕೈನೇ ಕಟ್ ಮಾಡ್ಕೊಂಡ್ರೆ ಹೆಂಗೆ ಇದು? ಮತ್ತೇನ್ ನೀವ್ ಏನ್ ಹೇಳ್ತಿದ್ರಿ ಅನ್ನೋದೇ ನನಗೆ ಅರ್ಥ ಆಗ್ತಿಲ್ಲ. ನಾನು ನೋಡಿಲ್ಲ, ನೀವ್ ಏನೇನೋ ಹೇಳ್ತಿದ್ರ, ನಾವ್ ನೋಟ್ಸ್ ಬಿಟ್ರೆ ಏನ್ ಹಾಕಲ್ಲಪ್ಪ.
ಅಯ್ಯೋ, ಇಲ್ಲಿ ಸಾವಿತ್ರಮ್ಮ ಅವ್ರು ಏನಾಗೈತೆ ಅಂದ್ರೆ, ಈ ಮುಂಡೆ ತೌಕೆ ಅದೇನೋ ಈಗ ಅವ್ರು ಕೇಡೋದಲ್ಲೇ ಊರವರೆಲ್ಲ ಕೇಳ್ಬೇಕು ಅಂತ ಅವ್ರ ಲೆಕ್ಕಾಚಾರ ಇರಬೇಕು. ಏನ್ ಮಾಡವ್ರೆ ಗೊತ್ತಾ, ಇಲ್ಲಿ ಮಾಡಿ ಮೇಲೆ ಹೋಗ್ಬಿಟ್ಟು ಯಾರೋ ಹೆಂಗ ಹೇಳಪ್ಪ ಇದು. ನೀವೇನು ಅನ್ಕೋಬಾರ್ದು ನನ್ ಮೇಲೆ ಅಷ್ಟೇ. ಇಲ್ಲ ಬಿಡಿ, ನಾನು ಡಿಲೀಟ್ ಮಾಡ್ತೀನಿ ಬಿಡಿ, ಹೋಗ್ಲಿ. ನಾನು ಪುನಃ ಪುನಃ ಹೇಳ್ತಾ ಇದೀನಿ, ಈಗ ಕಣ್ಣು ರೆಪ್ಪೆಗೇನೋ ಆಯ್ತು, ನನ್ನ ಕಣ್ಣೆ ಕುರ್ತಿ ಕಿತ್ಕೊಳಕ್ ಆಯ್ತದ? ಮತ್ ನೀವ್ ಹಂಗು ಹೇಳ್ತೀರಿ, ಹಿಂಗ ಹೇಳ್ತೀರಿ, ಏನ್ ಮಾಡೋದ್ ಸರ್ ನಾವು? ಏನು ಮಾಡ್ಬೇಡಿ, ಈಗ ಏನಾಗತ್ತೆ ಗೊತ್ತಾ, ಯಾರೋ ಹೋಗ್ಬಿಟ್ಟು ಮನೆ ಮೇಲೆ ಮಾಡಿ ಮೇಲೆ ಇಲ್ಲಿ ಚಂದ್ರನ್ ಫೋಟೋ ಹೊಡೆದ್ಬಿಟ್ಟು ಗ್ರೂಪ್ಗೆ ಹಾಕ್ಬಿಟ್ಟವ್ರೆ. ಇಲ್ಲಿ ನನ್ನ ಹೆಂಡತಿ ಇಲ್ಲಿ ಗಣಪತಿ ಹಬ್ಬದಲ್ಲಿ ಚಂದ್ರನ್ ನೋಡ್ಬಾರ್ದಲ್ವಾ, ಅದಕ್ಕೆ ಟೆನ್ಷನ್ ಎತ್ಕೊಂಡು ನೋಡ್ಬಿಟ್ಟೆ ಅಂತ ಬಾಯ್ಬಿಡ್ಕತ್ತವಳೆ. ಅಯ್ಯೋ ಶಿವನೆ, ಏನಾಯ್ತು ಅನ್ನಂಗೆ ಹೇಳ್ತಿರಲ್ಲ ನೀವು. ಇದೇನ್ ಕಮ್ಮಿ ಮೀಟ್ ಮ್ಯಾಟ್ರ ಇದು ಚಂದ್ರಂದು? ಹಾ, ದಿ ಪರ್ಸನ್ ಯು ಆರ್ ಕಾಲಿಂಗ್ ಇಸ್ ನಾಟ್. ನೋಡ್ರಿ, ಈ ತರ ಕಟ್ ಮಾಡ್ಬಿಟ್ಟು ಮತ್ತೆ ಎಷ್ಟೇ ಸಲ ಕಾಲ್ ಮಾಡಿದ್ರು ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ವಂಡರ್ಫುಲ್ ಆಗಿರೋ ಮಾರ್ನಿಂಗ್ ಅಲ್ಲಿ ಒಂದು ಟ್ರಾಪ್ ನಲ್ಲಿ ಮುಗಿತ ಮುಂದಿನ ಬೊಮ್ಮಟ ಇರೋ ಟ್ರಾಪ್ ಅಲ್ಲಿ ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ಅಲ್ಲಿ ಇವರು ನೋಡ್ತಾರೆ, ನಗ್ತಾರೆ, ನಗಿಸ್ತಾರೆ, ಯಾಕಂದ್ರೆ ನಗೋದ್ ಹೋಗ, ನಗಿಸೋದು ಹೋಗ, ನಗದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ತಾ ಹ್ಯಾಪಿ ಇಂದ ರೀ ಮತ್ತೆ.